ಇವತ್ತು ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಬಂದವ್ರೆ, ಮತ್ತೆ ನಮ್ಮ ಏರಿಯಾ ಲೇಬರ್ ಇನ್ಸ್ಪೆಕ್ಟರ್ ಬಂದವ್ರೆ. ಇವತ್ತು ನಿಮ್ಮ ಹತ್ರ ಬಂದು ಮಾತಾಡ್ಬಿಟ್ಟು ಹೋದ್ಮೇಲೆ ನಿನ್ನೆ ಹರಿಕೃಷ್ಣ ಮತ್ತೆ ಎನೋಶ್ ಅಂತ ಅಂದ್ಬಿಟ್ಟು ಇಬ್ರು ನನ್ನ ಹತ್ರ ಬಂದಿದ್ರು ನನ್ನ ಆಫೀಸ್ಗೆ ಸಂಜೆ ಒಂದು 7 ಗಂಟೆಯಲ್ಲಿ. 7 ಗಂಟೆಯಲ್ಲಿ ಬಂದು ಮಾತಾಡಿದ್ರು. ಅವರು ಸಂಬಳ ಕೊಡೋದಕ್ಕೆ ನಮ್ಗೇನು ತೊಂದರೆ ಇಲ್ಲ ಸರ್, ನಾಳೆನೆ ಕೊಡ್ತೀವಿ ನಾವು ಸಂಬಳನ ಅಂತ ಹೇಳಿದ್ರು. ಸಂಬಳ ಒಂದೇ ಅಲ್ಲಪ್ಪ, ಅವ್ರಿಗೆ ವೇತನ ಪರಿಷ್ಕರಣೆ ಆಗ್ಬೇಕು. 19-20 ವರ್ಷದಿಂದ ಒಂದೇ ಸಂಬಳದಲ್ಲಿ ಅವ್ರು ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆಲ್ರಿಗೂ ನೀವು ವೇತನ ಪರಿಷ್ಕರಣೆ ಮಾಡಿ ಚಾರ್ಟೆಡ್ ಡಿಮ್ಯಾಂಡ್ ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಒಕ್ಕೂಲ ಒತ್ತಾಯ ಐತೆ, ಅದನ್ನ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದೆ. ಅದನ್ನು ನಾವು ಕೂತ್ಕೊಂಡ ಇದು ಫಸ್ಟ್ ಸಂಬಳನ ಸೆಟ್ರೇಟ್ ಮಾಡಿ ಆಮೇಲಿಂದ ವೇತನ ಪರಿಷ್ಕರಣೆ ನಾವು ಮಾತಾಡೋದ ಸರ್, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಆಯ್ತು ನಾಳೆ ಬಂದ್ರಪ್ಪ ನೀವು ಮತ್ತೆ ಯಾರು ಪಾಲ್ ಅಂತ ಅಂದ್ಬಿಟ್ಟು ಯಾರು ಡೈರೆಕ್ಟರ್ ಅವನು, ಮತ್ತೆ ಹೇಮಂತ್ ಕುಮಾರ್ ಅಂತ ಅಂದ್ಬಿಟ್ಟು ಯಾರು ಬಿಷಪ್ ಇದಾರೆ ಅವರು, ಮತ್ತೆ ಹರಿಕೃಷ್ಣ, ಇಷ್ಟು ಜನ ನೀವು ಬಂದು ಅವ್ರ ಮುಂದ್ಗಡೆನೆ ಕೂತ್ಕೊಂಡು ಬಗೆಹರಿಸ್ಬೇಕು ಅಂತ ಹೇಳಿದೆ. ನಾಳೆ ಬರಕ್ಕಾಗಲ್ಲ ಸರ್, ವೈನಾಡಲ್ಲಿ ಫ್ಲಡ್ ಆಗಿರೋದ್ರಿಂದ ಪಾಲ್ ಅಂತ ಯಾರು ಹೇಳ್ತಾ ಇದಾರೆ ಡೈರೆಕ್ಟರ್, ಅವರು ಅಲ್ಲಿ CSIದು ಒಂದು ಚರ್ಚ್ ಮುಳುಗಡೆ ಆಗಿ ಅಲ್ಲಿ ಸುಮಾರು ಜನ ಒಂದ್ ನಿಮಿಷ ಅವ್ರು ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಅಲ್ಲವರೇ ಪಾಲ್ ಅವರು, ಬಿಷಪ್ ಅವರು ಮಂಗಳೂರಲ್ಲವರೇ, ಮಳೆ ಬರ್ತಾ ಇರೋದ್ರಿಂದ ಬರಕ್ಕಾಗಲ್ಲ ಸರ್. ಈಗ ನೈಟ್ ಆಗ್ಲೇ 10 ಗಂಟೆವರೆಗೆ ಮಾತಾಡಿದ್ರು ನನ್ನ ಜೊತೆಲಿ. ನಾನು ಹೇಳಿದೆ ನೋಡಪ್ಪ ನೀನ್ ಅವ್ರನ್ನ ಕರೆಸ್ತೇ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂದ್ರೆ ಆಮೇಲೆ ಮೀಟಿಂಗ್ ನ ನಮ್ಮ ಲೇಬರ್ ಕಮಿಷನ್ ಆಫೀಸ್ ಅಲ್ಲಿಂದ ಮಾಡೋದ ಸರ್, ಇಲ್ಲಿ ಯಾರು ಲೀಡ್ ಇರ್ತಾರೆ ಒಂದ್ 5-6 ಜನ ಕರೆಸಿ ಅಂತ ಹೇಳಿದ್ರು. ನಾನು ಅದು ಕೊಪ್ಪಲಿಲ್ಲ. ಏನು ಪ್ರತಿಭಟನೆ ನಡೀತೈತೆ ಅದೇ ಸ್ಥಳದಲ್ಲಿ ಹೋಗಿ ಇದು ಬಗೆಹರಿಬೇಕು. ನೀವು ಅಲ್ಲಿಗೇನೆ ಬರಬೇಕು, ಪಾಲ್ ಆಗ್ಲಿ ಬಿಷಪ್ ಆಗ್ಲಿ ಹರಿಕೃಷ್ಣ ನೀವಾಗ್ಲಿ ಬರಲೇಬೇಕು ಅಲ್ಲಿಗೆ, ಅಲ್ಲೇ ಬಂದು ಅದನ್ನ ಬಗೆಹರಿಸುವಂತ ಕೆಲಸ ಆಗ್ಬೇಕು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ. ನಾಳಿದ್ದು ಅಂದ್ರೆ ನಿನ್ನೆ ಹೇಳಿದ್ದವರು, ನಾಳಿದ್ದು ಅಂದ್ರೆ ನಾಳೆ ಬರ್ತೀನಿ ನಾನು ಬಂದು ಅದೇನೈತೆ ಸರ್ ಅದನ್ನ ಕೂತ್ಕೊಂಡು ಮಾತಾಡೋದು ಸರ್, ನಮ್ಗೆ ನಾಳಿದ್ದುರ್ಗ ಟೈಮ್ ಕೊಡಿ ಅಂತ ಕೇಳಿದ್ರು. ನನಗಿಂತ ಮುಂಚಿತವಾಗಿ ಮೇಡಮ್ಗೆ 3ನೇ ತಾರೀಕಿಗೆ ನಾವೆಲ್ಲರೂ ಬರ್ತೀವಿ ಮೇಡಮ್, ಬಂದು ನಾವು ಮಾತಾಡ್ತೀವಿ ಅಂತ ಹೇಳಿದ್ರಂತೆ. ಅದಾದ ನಂತರ ಇವ್ರಿಗೂ ಫೋನ್ ಮಾಡವ್ರೆ, ಇವರು ನಾಳೆ 11:30 ಟೈಮ್ ಕೊಟ್ಟವ್ರೆ, ಹರಿಕೃಷ್ಣ ಇವತ್ತು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಅವ್ರೇನ ಬಿಷಪ್ ಅವ್ರ ಹತ್ರ ಹೋಗೋರಂತೆ ಮಂಗಳೂರಲ್ಲಿ ಮಾತಾಡಕ್ಕೆ, ಈ ವಿಚಾರವನ್ನ ಮಾತಾಡ್ಕೊಂಡು ಅವ್ರು ಬರ್ಲಿ. ಈಗ 19 ದಿನ ಆಗೈತೆ ನೀವು ಪ್ರತಿಭಟನೆ ಮಾಡಕ್ ಶುರು ಮಾಡಿ, ಇನ್ ಒಂದು ದಿವಸಕ್ಕೆ ನಾವು ಬೇರೆ ತರ ಯೋಚನೆ ಮಾಡೋದು ಬೇಡ. ಇವತ್ ಒಂದ್ ದಿವಸ ಆಗ್ಲಿ, ಇನ್ 24 ಗಂಟೆ ಅಷ್ಟೇನೆ, ಇನ್ 24 ಗಂಟೆ ಮೇಲೆ ಅವ್ರು ಬರ್ತಾರೆ. ಅವ್ರು ಬೈ ಚಾನ್ಸ್ ಬರ್ಲಿಲ್ಲ ಅಂದ್ರೆ ಅಧಿಕಾರಿಗಳವ್ರೆ, ಮತ್ತೆ ನಿನ್ನೆ ನಾನು ಇನ್ನೊಂದು ಈ ವಿಚಾರವನ್ನ DC ಗಮನಕ್ಕೂ ತಂದಿದ್ದೀನಿ. DC ನಮ್ಮ ಮೈಸೂರು ನಗರದ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಈ ವಿಚಾರವನ್ನ ತಂದಿದ್ದೀನಿ. ಈ ವಿಚಾರವನ್ನ ಅವ್ರಿಗೂ ಮನವರಿಕೆ ಆಗಿದೆ. ಅವರು ಸರ್ ಇವತ್ತೊಂದು ದಿನ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಆಫೀಸರ್ಸ್ಗಳನ್ನು ಬೆಟ್ಟದಲ್ಲಿ ಇರ್ತಾರೆ ಡ್ಯೂಟಿಲಿ, ಮತ್ತೆ ಮುಖ್ಯಮಂತ್ರಿಗಳು ಮೈಸೂರು ಬರ್ತಾವೆ. ಇವತ್ತೊಂದ್ ದಿವಸ ಬಿಟ್ಬಿಟ್ಟು ನಾಳಿದ್ದು ಅದನ್ನ ನಾನು ಕೂತ್ಕೊಂಡು ಸಾಲ್ವೇಷನ್ ಮಾಡ್ತೀನಿ ಅಂತ ಜಿಲ್ಲಾಧಿಕಾರಿಗಳನ್ನು ಹೇಳಿದರೆ, ಅದರಿಂದ ಯಾರು ನೀವು ಎದುರುವಂತ ಪ್ರಶ್ನೆ ಇಲ್ಲವೇ ಇಲ್ಲ. 100ಕ್ಕೆ 100 ನಾಳೆ ಇದನ್ನ ಯಾವ್ದಾದ್ರು ರೂಪದಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸುವಂತದ್ದು ನಮ್ಮೆಲ್ಲರೂ ಜವಾಬ್ದಾರಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ವಾಗ್ದಾನವನ್ನ ಕೊಡ್ತಾ ಇದ್ದೀನಿ. 100ಕ್ಕೆ 100 ನಾಳೆ ಬಗೆಹರಿಯುತ್ತದೆ, ಇದು ಬಗೆಹರಿಸುವಂತ ಕೆಲಸ ನಾವು ಮಾಡೋದ. ಎಲ್ಲರೂ ಶಾಂತಿಯಿಂದಿರಿ. ಇವತ್ತು ಒಂದು ದಿನ ಕಳೆದಿ, ನಾಳೆ ಪಾಲ್ ಮತ್ತೆ ಬಿಷಪ್ ಅವ್ರನ್ನ ಇಬ್ರನ್ನು ಕರೆಸುವಂತ ಜವಾಬ್ದಾರಿ ನಿಮ್ದು ಮೇಡಮ್. ಅವ್ರಿಬ್ರನ್ನು ಕರೆಸ್ಬೇಕು, ಮತ್ತೆ ಹರಿಕೃಷ್ಣ ಇವ್ರ 3 ಜನ ಕರೆಸಿ ವಿನೀತ್ ಅಂತ ಅಂದ್ಬಿಟ್ಟು HR ಲತಾಮಣಿ ಅಂತ ಅಂದ್ಬಿಟ್ಟು ಫೈನಾನ್ಸ್ ಆಫೀಸರು, ಅವ್ರನ್ನೆಲ್ಲರೂ ಇದೇ ಹಾಸ್ಪಿಟ್ಲ್ ಕರೆಸಿ, ಇಲ್ಲೇ ಯಾವ್ದಾದ್ರು ಕಾನ್ಫರೆನ್ಸ್ ಹಾಲ್ ಇದ್ದೇ ಇರ್ತದೆ ಈ ಹಾಸ್ಪಿಟಲ್ ಅಲ್ಲಿ, ಇದೇ ಇಲ್ಲೇ ಹಾಸ್ಪಿಟಲ್ ಅಲ್ಲಿ ಕಾನ್ಫರೆನ್ಸ್ ಹಾಲಲ್ಲೇ ಕೂತ್ಕೊಂಡು ಇದು ಬಗೆಹರಿಯುವಂತ ಕೆಲಸ ಆಗ್ಬೇಕು. ಇದು ನಿಮ್ಮ ಆಫೀಸ್ ಅಲ್ಲಾಗ್ಲಿ, ಇಲ್ಲ ಅವ್ರು ಹೇಳಿದ ಜಾಗದಲ್ಲಾಗ್ಲಿ, ಇಲ್ಲ ನನ್ನ ಆಫೀಸ್ ಅಲ್ಲಾಗ್ಲಿ ಮಾಡುವಂತದ್ದಲ್ಲ, ಅದು ಇಲ್ಲೇ ಬಗೆಹರಿಬೇಕು. ಇಲ್ಲೇ ಬಗೆಹರಿಸುವಂತ ಕೆಲಸನ
ನಾವೆಲ್ಲರನ್ನು ಸೇರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ಹೇಳ್ತೀನಿ. ಹೇಳಿ ಸರ್. ಈಗ ಅದನ್ನ ಆಯ್ತು, ಈಗ ಅದನ್ನೇ ಏನ್ ಭರವಸೆ ಕೊಡ್ತಿದ್ದೀರಾ? ಕೊನೆಯವರೆಗೂ ಕೂತ್ಕೊಂಡು ಇಂತ ಸಾಲ್ವ್ ಮಾಡಿ ಆ ಮೇಡಮ್ ನೀವು ಕೂಡ ನಿಂತ್ಕೊಂಡು ಒಂದು ಸ್ಥಾನಮಾನಕ್ಕೆ ಹಾಸ್ಪಿಟಲ್ ಮಾಡ್ಕೊಟ್ಬಿಟ್ರೆ ಎಲ್ಲ ಲೇಬರ್ಗೂ ನಿಮ್ಮಂತ ಕೃತಜ್ಞತೆ ನಮ್ಗೆ ಯಾರಿಗೂ ಇಲ್ಲ ಸರ್. 100% ಯಾರಿಗೂ ಇಲ್ಲ. 100% ಅದಕ್ಕೆ ಬದ್ವಾಗಿರ್ತೀವಿ. ನೀವು ಫೋನ್ ಮಾಡಿದಕ್ಕೆ ಈ ಟೈಮ್ ಬರಕ್ ಆಗ್ಲಿಲ್ಲ, ಆಟೋ ಮಾಡಿದ್ರೆ ಅಲ್ಲಿಗೆ ಏನೋ ಒಂದು ಕೋಲಾಗಲ್ಗಳು ಕುಟ್ಟುತ್ತೆ. ಇದು ಕೊನೆಯವರೆಗೂ ನೀವು ಇಬ್ಬರು ನಿಂತ್ಕೊಂಡು ಒಂದ್ ನಿಮಿಷ ಗುರುಗಳೇ, ಗುರುಗಳೇ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. 100ಕ್ಕೆ 100 ಇದನ್ನ ಸಾಲ್ವೇಷನ್ ಮಾಡೋರ್ಗ ನಾವು ಬೇರೆ ವಿಚಾರಕ್ಕೆ ಹೋಗೋದೇ ಇಲ್ಲ. ಇದನ್ನ ಸಾಲ್ವೇಷನ್ ಮಾಡಿಸುವಂತ ಜವಾಬ್ದಾರಿ ನಮ್ದು, ನಾವು ತಗೊಂಡಿದೀನಿ, ನಾನು ಮಾಡ್ತೀನಿ. ನಾಳೆಗೆ ಯಾರು ನಾಳೆ ಅವ್ರು ಬರ್ಲಿಲ್ಲ ಅಂದ್ರೆ ಮೇಡಮ್ ಇದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರರಾಗ್ತಾರೆ. ಡಿಸಿನ ಇಲ್ಲಿಗೆ ಕರೆಸ್ತೀನಿ ನಾನು, ತಲೆ ಕೆಡಿಸ್ಕೊಂಬೇಡಿ ಆಯ್ತಾ ಮೇಡಮ್. ಇದನ್ನ ನಾವು ದೊಡ್ಡ ಇಶ್ಯೂ ಮಾಡಕ್ ನಾವು ತಯಾರಿಲ್ಲ. ದೊಡ್ಡ ಇಶ್ಯೂ ಮಾಡಿ ನಿಮ್ ತಲೆಗೆ ಏನಾದ್ರು ಬರ್ತದೆ ಅಂತಂದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನಾಳೆ ಕರೆಸುವಂತದ್ದು ಇರ್ಲಿ, ನಾಳೆ ಕರೆಸುವಂತದ್ದು ಜವಾಬ್ದಾರಿ ನಿಮ್ಮಿಬ್ರದ್ದು. ನಾಳೆ ಬೆಳಿಗ್ಗೆ 11:00 ಇಲ್ಲಿರ್ಬೇಕವ್ರು. ನಾಳೆ ಬರ್ಲಿಲ್ಲ ಅಂತಂದ್ರೆ ದೊಡ್ಡ ಇಶ್ಯೂ ಆಯ್ತದೆ. ನಾನು ನಿಮ್ ಮೇಲೇನೆ ಅಲಿಗೇಷನ್ ಮಾಡ್ತೀನಿ ನಿಮ್ಮಿಬ್ರ ಮೇಲೆ. ಏನ್ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಇದು ಸಾರ್ವಜನಿಕರ ಕೆಲಸ, ಇದು ನನ್ನ ಮನೆ ಕೆಲಸ ಅಲ್ಲ. ನೀವು ಮಾಡ್ಲೇಬೇಕು ಅವ್ರನ್ನ, ಕರೆಸ್ಲೇಬೇಕು ಅವ್ರನ್ನ. ಯಾರು ಪಾಲ ಪಾಲನ್, ಬಿಷಪ್ ಹರಿಕೃಷ್ಣ, ಲತಾಮಣಿ, ವಿನೀತ, ಇಷ್ಟು ಜನ, ವಿನೀತ್ ಇಷ್ಟು ಜನ ನೀವು ಕರೆಸಿ. ನಾಳೆ ಇಲ್ಲೇನೆ ಇವ್ರನ್ನು ಒಂದು 7-8 ಜನ ಲೀಡರ್ಗಳನ್ನ ಒಳಗಡೆ ಕೂರಿಸ್ಕೊಂಡು ಮಾತಾಡಿ ಫೈನಲೈಸ್ ಮಾಡ್ಬೇಕು. ಆಯ್ತು ಮೇಡಮ್. ಈಗ ಒಂದ್ ನಿಮಿಷ, ಈಗ ಇನ್ನು 1/2 ಗಂಟೆಯಲ್ಲಿ ಈ ಗಾಡಿಗಳನ್ನ ರಿಮೂವ್ ಮಾಡಿಸ್ಬೇಕು. ಇವರೆಲ್ಲಾರು ಹಿಂದ್ಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋದು. ಇನ್ನು 1/2 ಗಂಟೆಯಲ್ಲಿ ಮಾಡ್ಬೇಕು ನೀವು. ಈಗ ಹೋಗಿ ಮಾಡಿ, ಓಕೆ. ಈಗ ಅದನ್ನ ಎತ್ತಿಸ್ತಾರೆ ಬಿಡಪ್ಪ. ನಾನು ನಿನ್ನೆ ಬಂದಿದ್ದೆ, ನಿನ್ನೆ ಬಂದು ಈ ಏನು ಪ್ರತಿಭಟನೆ ನಾನು ಪಾಲ್ಗೊಂಡಿದ್ದೆ, ಮತ್ತೆ ಇಲ್ಲಿ ಏನ್ ಪ್ರತಿಭಟನೆ ಮಾಡ್ತಾ ಇದ್ರೆ ಅವ್ರದೆಲ್ಲಾರ್ದೂ ಏನು ವಿಚಾರಗಳನ್ನ ನಾನು ತಿಳಿದೆ. ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇದೀರಿ ನೀವು ಅಂತ ಅಂದ್ಬಿಟ್ಟು, ಅವರು 7 ವರ್ಷದಿಂದ ಪರಿಷ್ಕೃತ ವೇತನ ನಮಗೆ ಕೊಟ್ಟಿಲ್ಲ, ಮತ್ತೆ 4 ತಿಂಗಳಿಂದ ನಮಗೆ ವೇತನವನ್ನು ಕೊಟ್ಟಿಲ್ಲ. ಈ ಹಾಸ್ಪಿಟಲ್ ನ ಯಾರೋ ಒಬ್ರು ಡೈರೆಕ್ಟರ್ ಪಾಲನ್ ಅಂತ ಅಂದ್ಬಿಟ್ಟು ಆ ಡೈರೆಕ್ಟರ್ ಈ ಹಾಸ್ಪಿಟಲ್ ನ ಅಧೋಗತಿಗೆ ತಗೊಂಡೋಗುವಂತ ಕೆಲಸ ಮಾಡ್ತಾ ಇದಾರೆ. ಅದರಿಂದ ನಾವು ಆ ಡೈರೆಕ್ಟರ್ ನ ಆಡಳಿತಾಧಿಕಾರಿಗಳನ್ನ ಮತ್ತೆ ಡೈರೆಕ್ಟರ್ ನ ಇಬ್ಬರನ್ನು ಚೈನ್ ಮಾಡಿ ಬೇರೆಯವ್ರನ್ನ ಇಲ್ಲಿಗೆ ನೇಮಿಸ್ಬೇಕು, ಮತ್ತೆ ಈ ಹಾಸ್ಪಿಟಲ್ ಸುಭಿಕ್ಷವಾಗಿ ನಡ್ಕೊಂಡು ಹೋಗುವಂತ ಕೆಲಸ ಆಗ್ಬೇಕು. ಇದು ಸಾರ್ವಜನಿಕರಿಗಾಗಿ ಉಪಯೋಗ ಆಗೋದಕ್ಕೆ ಮೈಸೂರಿನ ಮಹಾರಾಜರು ಈ ಜಾಗವನ್ನ ಕೊಟ್ಟಿರೋದು. ಅವತ್ತಿಂದ ಇವತ್ತರೆಗೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಈಗ ಒಂದು ವರ್ಷದಿಂದ ಇದು ಪ್ರಾಬ್ಲಮ್ ಶುರು ಆಗಿದೆ, ಅದನ್ನ ಸರಿ ಮಾಡುವಂತ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕಾಗಿ ALC ಅಂದ್ರೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅವ್ರಿಗೂ ಹೋಗಿ ದೂರವನ್ನ ಕೊಟ್ಟು ಇಲ್ಲಿ ಏನು ಕೆಲಸಗಾರರು ಅವರು ಬಂದಿದ್ದಾರೆ. ಅವರು ಮತ್ತೆ ನಾನು ಎಲ್ಲರನ್ನು ನಾಳೆ ಕೂತ್ಕೊಂಡು ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತೀವಿ. ಮತ್ತೆ ಅವರು ಯಾರು ಈ ಡೈರೆಕ್ಟರ್ ಯಾರಿದ್ದಾರೆ ಮತ್ತೆ ಬಿಷಪ್ ಯಾರಿದ್ದಾರೆ ಅವರನ್ನು ನಾಳೆ 11:00 ಬರ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಇದನ್ನ ಬಗೆಹರಿಸುವಂತ ಕೆಲಸ ನಾವು ಮಾಡ್ತೀವಿ. ಇಲ್ಲಿ ಇವ್ರು ಹೇಳೋ ಪ್ರಕಾರ, ಇಲ್ಲಿಯ ಲೇಬರ್ಸ್ ಗಳು ಹೇಳೋ ಪ್ರಕಾರ, ಪಾಲನ್ ಅಂತ ಅಂದ್ಬಿಟ್ಟು ಒಬ್ರು ಡೈರೆಕ್ಟರ್ ಬಂದು, ಮತ್ತೆ ಹರಿಕೃಷ್ಣ ಅಂತ ಅಂದ್ಬಿಟ್ಟು ಅವರು MBBS ಮಾಡಿಲ್ಲ, ಅವರು BMS ಮಾಡಿದ್ದಾರೆ. ಅವ್ರನ್ನ AO ಆಗಿ ಮಾಡಿರೋದ್ರಿಂದ ಇಷ್ಟೆಲ್ಲ ಅವನು ಅನಾಥಗಳಾಯ್ತೈತೆ. ಅದನ್ನ ದಯವಿಟ್ಟು ನೀವೆಲ್ಲಾರು ಅದಕ್ಕೆ ಪರಿಹಾರ ಹುಡುಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅದನ್ನ ನಾವು ನಾಳೆ ಮಾಡಿಸ್ತೀವಿ. ಇಲ್ಲ, ಅದನ್ನ ಈಗ ನಾನು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಅಂತ ALC ಅವ್ರಿಗೆ ಹೇಳಿದ್ದೀನಿ. ನಾನು ALC ಅವ್ರು ಹೋಗ್ಬಿಟ್ಟು ಈಗ ಆ ಬಸ್ ನ ತಗ್ಸಿ ಅವ್ರು ಪ್ರತಿಭಟನೆ ಮಾಡೋದಕ್ಕೆ ಆ ಜಾಗದಲ್ಲಿ ಅವಕಾಶ ಮಾಡಿಕೊಡ್ತಾರೆ. 100% ಮಾತಾಡ್ತೀನಿ, ಬಂದ ನಿಮ್ಗೆ. ಓಕೆ, ನಮಸ್ತೆ.